ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀದೇವಿ ಚಂಚಲೆ, ಒಂದೇ ಕಡೆ ನಿಲ್ಲುವುದಿಲ್ಲ ಎಂದು ಪಂಡಿತರು ಹೇಳುತ್ತಿರುತ್ತಾರೆ. ಆದರೆ ಲಕ್ಷ್ಮೀದೇವಿ ನಿಮ್ಮನ್ನು ಬಿಟ್ಟು ಹೋಗಲು ಕೆಲವು ಕಾರಣಗಳಿವೆ. ಈ 5 ವಸ್ತುಗಳನ್ನು ಬೇರೆಯವರಿಗೆ ದಾನ ಮಾಡಿದರೆ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ. ಈಗ ಹೇಳಲಿರುವ ಈ ಕಥೆಯಲ್ಲಿ ಲಕ್ಷ್ಮೀದೇವಿ ಏಕೆ ಹೊರಟು ಹೋಗುತ್ತಾಳೆಂದು ತಿಳಿಯೋಣ. ಈ ಕಥೆಯನ್ನು ಸಂಪೂರ್ಣ ಕೇಳಿದವರಿಗೆ ಆಕಸ್ಮಿಕವಾಗಿ ಧನಲಾಭವಾಗುತ್ತದೆ ಎಂದು ಹೇಳುತ್ತಾರೆ. ಆದ್ದರಿಂದ ನೀವು ಸಹ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಪೂರ್ವಕಾಲದಲ್ಲಿ ಒಂದು ಸುಂದರವಾದ ನಗರವಿತ್ತು. ಆ ನಗರದಲ್ಲಿ ಸುಕನ್ಯಾ ಎಂಬ ಹೆಸರಿನ ಸುಂದರವಾದ ಪತಿವ್ರತ ಸ್ತ್ರೀ ಇದ್ದಳು. ಆಕೆ ಧರ್ಮ ಪಾಲಿಸುವವಳಾಗಿದ್ದಳು. ಆಕೆಯ ಗಂಡ ಸಂಜಯ್ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡುವಂತಹ ವ್ಯಾಪಾರಸ್ಥ. ಸುಕನ್ಯಾ ಪ್ರತಿದಿನವೂ ಮನೆಗೆಲಸಗಳನ್ನು ಪೂರ್ತಿ ಮಾಡಿ ಪೂಜೆಗಳನ್ನು ಮಾಡುತ್ತಾ ಲಕ್ಷ್ಮೀದೇವಿಯನ್ನು ಸದಾಕಾಲ ಆರಾಧಿಸುತ್ತಿದ್ದಳು. ಗಂಡನಿಗೆ ಸೇವೆಗಳನ್ನು ಮಾಡುತ್ತಿದ್ದಳು. ಎಲ್ಲರನ್ನು ಗೌರವಿಸುತ್ತಾ ಪ್ರೇಮಪೂರ್ವಕವಾಗಿ ಮಾತಾಡುತ್ತಿದ್ದಳು. ಈ ಸುಕನ್ಯಾಳನ್ನು ನೋಡಿದವರೆಲ್ಲರೂ ಕೂಡ ಆಕೆಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪವೆಂದು ಕರೆಯುತ್ತಿದ್ದರು. ದಾನ ಧರ್ಮಗಳನ್ನು ಮಾಡುವುದರಲ್ಲಿ ಸುಕನ್ಯಾ ಒಂದು ಹೆಜ್ಜೆ ಮುಂದೆಯೇ. ಆದ್ದರಿಂದಲೇ ಆಕೆಯ ಮನೆಗೆ ಭಿಕ್ಷಾಟನೆಗೆಂದು ಬಂದವರೆಲ್ಲರೂ ಕೂಡ ಆಕೆಯನ್ನು ಸಂತೃಪ್ತಿಯಿಂದ ಆಶೀರ್ವದಿಸಿ ಹೋಗುತ್ತಿದ್ದರು. ಅಕ್ಕಪಕ್ಕದವರಿಗೂ ಕೂಡ ಸುಕನ್ಯಾ ತುಂಬಾ ಸಹಾಯ ಮಾಡುತ್ತಿದ್ದಳು. ಈ ರೀತಿಯಾಗಿ ಎಲ್ಲರೂ ಸಹ ಆಕೆಯನ್ನು ಮೆಚ್ಚುತ್ತಿದ್ದರು. ಯಾರು ಎಷ್ಟೇ ಹೊಗಳಿದರೂ ಕೂಡ ಸುಕನ್ಯಾ ಹಿಗ್ಗುತ್ತಿರಲಿಲ್ಲ. ಸಾಧಾರಣವಾಗಿ ನಗುಮುಖದಿಂದಲೇ ಇರುತ್ತಿದ್ದಳು. ಒಂದು ದಿನ ಪಕ್ಕದ ಮನೆಯಾಕೆ ಸುಕನ್ಯಾಳನ್ನು ಹುಡುಕುತ್ತಾ ಬಂದಳು. ಆಕೆ ಏನೋ ಆತುರದಲ್ಲಿ ಬಂದಿದ್ದಾಳೆಂದು ಸುಕನ್ಯಾ ಗ್ರಹಿಸಿದಳು. ಆ ಪಕ್ಕದ ಮನೆಯವರ ಮನೆಗೆ ಅಕಸ್ಮಾತಾಗಿ ನೆಂಟರಿಷ್ಟರು ಬಂದಿದ್ದರಿಂದ ಸುಕನ್ಯಾ ಬಳಿಯಿಂದ ರೊಟ್ಟಿ ಮಾಡುವಂತಹ ಚಪಾತಿ ಮಣೆ ಮತ್ತು ಚಪಾತಿ ಸುಡುವ ಕಬ್ಬಿಣದ ತವ ಕೊಡಬೇಕೆಂದು ಕೇಳಿದಳು. ಪ್ರಸ್ತುತ ಸುಕನ್ಯಾಳಿಗೆ ಅವುಗಳಿಂದ ಕೆಲಸವಿಲ್ಲವಾದ್ದರಿಂದ ಆ ಮಣೆಯನ್ನು ಮತ್ತು ತವವನ್ನು ಆಕೆಗೆ ಕೊಟ್ಟಳು ಸುಕನ್ಯಾ. ಸುಕನ್ಯಾಳಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅತಿ ಬೇಗನೆ ಇವೆರಡನ್ನು ವಾಪಸ್ ಕೊಡುತ್ತೇನೆಂದು ಹೇಳಿ ಆ ಪಕ್ಕದ ಮನೆಯಾಕೆ ಅಲ್ಲಿಂದ ಹೊರಟು ಹೋದಳು. ಆನಂತರ ಪಕ್ಕದ ಬೀದಿಯಲ್ಲಿರುವ ಮತ್ತೊಬ್ಬಾಕೆ ಸುಕನ್ಯಾ ಬಳಿ ಬಂದಳು. ಸುಕನ್ಯಾ ಯಾರಿಗೇ ಆಗಲಿ ಅವರು ಕೇಳಿದ್ದನ್ನು ಇಲ್ಲ ಎನ್ನದೆ ಕೊಡುತ್ತಾಳಾದ್ದರಿಂದ ಆ ಮಹಿಳೆ ಕೂಡ ಸುಕನ್ಯಾ ಬಳಿ ಏನನ್ನೋ ಕೇಳಲು ಬಂದಿದ್ದಾಳೆ. ಅವರು ಆ ಕಡೆ ಇರುವ ಪಕ್ಕದ ಬೀದಿಗೆ ಹೊಸದಾಗಿ ಬಂದಿದ್ದರಿಂದ ಆ ಮನೆಯಲ್ಲಿ ಧೂಳು ಹೆಚ್ಚಾಗಿರುವುದರಿಂದ ಅದನ್ನು ಕ್ಲೀನ್ ಮಾಡಲು ಪೊರಕೆ ಕೊಡು ಎಂದು ಸುಕನ್ಯಾಳನ್ನು ಕೇಳುತ್ತಾಳೆ ಆ ಮಹಿಳೆ. ಈಗಾಗಲೇ ಮನೆಯನ್ನು ಶುಭ್ರ ಮಾಡಿದ ಸುಕನ್ಯಾಳಿಗೆ ತಕ್ಷಣಕ್ಕೆ ಪೊರಕೆಯಿಂದ ಅವಶ್ಯಕತೆ ಇಲ್ಲದಿರುವುದರಿಂದ ಆ ಮಹಿಳೆಗೆ ಪೊರಕೆಯನ್ನು ನೀಡುತ್ತಾಳೆ. ಮತ್ತೆ ಇನ್ನೂ ಸ್ವಲ್ಪ ಸಮಯದ ಬಳಿಕ ಮತ್ತೊಬ್ಬಾಕೆ ಬರುತ್ತಾಳೆ. ಸುಕನ್ಯಾಳನ್ನು ಹೊಗಳುತ್ತಾ ಮಾತು ಶುರು ಮಾಡಿದ ಆಕೆ ತನ್ನ ಮಗಳನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ. ಆಕೆಯನ್ನು ಸಿಂಗಾರಗೊಳಿಸುತ್ತಿದ್ದೇನೆ. ನಿನ್ನ ಬಳಿ ಇರುವ ನಿನ್ನ ಬಂಗಾರದ ಆಭರಣಗಳನ್ನು ಕೊಟ್ಟರೆ ನನ್ನ ಮಗಳಿಗೆ ಹಾಕಿ ಆನಂತರ ವಾಪಸ್ ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಯಥಾಪ್ರಕಾರ ತನ್ನ ಆಭರಣಗಳನ್ನು ಆಕೆಗೆ ನೀಡುತ್ತಾಳೆ ಮತ್ತು ಅದರ ಜೊತೆ ಒಂದೊಳ್ಳೆಯ ಸೀರೆಯನ್ನು ಕೂಡ ಕೊಟ್ಟು ಕಳಿಸುತ್ತಾಳೆ ಸುಕನ್ಯಾ. ಇನ್ನೇನು ರಾತ್ರಿ ಸಮೀಪಿಸುತ್ತಿತ್ತು, ಕತ್ತಲಾಗುವ ಸಮಯ. ಆ ವೇಳೆಯಲ್ಲಿಯೂ ಕೂಡ ಒಬ್ಬ ಮಹಿಳೆ ಸುಕನ್ಯಾ ಬಳಿ ಬರುತ್ತಾಳೆ. ನನ್ನ ಮಗ ತುಂಬಾ ಹೊಟ್ಟೆ ಹಸಿವಿನಿಂದಿದ್ದಾನೆಂದು ಅವನಿಗೋಸ್ಕರ ಸ್ವಲ್ಪ ಹಾಲು ಇದ್ದರೆ ಕೊಡು ಎಂದು ಕೇಳಿದಳು. ಅದಕ್ಕೂ ಕೂಡ ಇಲ್ಲ ಎನ್ನದೆ ಸುಕನ್ಯಾ ಅಡುಗೆ ಮನೆಯಿಂದ ಹಾಲಿನ ಪಾತ್ರೆ ತಂದು ಕೊಟ್ಟಿದ್ದಳು. ಹೀಗೆ ಎಲ್ಲರಿಗೂ ತನ್ನ ಕೈಲಾದ ಸಹಾಯವನ್ನು ಮಾಡುತ್ತಿದ್ದಳು ಸುಕನ್ಯಾ. ಒಂದು ದಿನ ಬೆಳ್ಳಂಬೆಳಗ್ಗೆ ಅವರ ಮನೆಗೆ ಒಬ್ಬ ಸೇವಕನು ಓಡಿ ಬರುತ್ತಾನೆ. ಬಂದವನೇ ಸುಕನ್ಯಾಳ ಗಂಡ ಸಂಜಯ್ನ ಬಳಿ ತಮ್ಮ ಅಂಗಡಿಯಲ್ಲಿರುವ ಎಲ್ಲಾ ಹಣ ಮತ್ತು ವಸ್ತುಗಳನ್ನು ಯಾರೋ ಕದ್ದು ಬಿಟ್ಟಿದ್ದಾರೆ ಎಂದು ಹೇಳಿದನು. ಇದನ್ನು ಕೇಳಿದಾಕ್ಷಣ ಸಂಜಯ್ ಭಯಪಟ್ಟನು. ತಕ್ಷಣವೇ ಅಂಗಡಿಗೆ ಹೋದನು. ಅಲ್ಲಿ ಅಂಗಡಿಯಲ್ಲಿರುವ ಎಲ್ಲಾ ಹಣ ಮತ್ತು ವಸ್ತುಗಳು ಕಳುವಾಗಿದ್ದವು. ಮನೆಗೆ ಬಂದವನೇ ಈ ವಿಷಯವನ್ನು ಸುಕನ್ಯಾಳಿಗೆ ಹೇಳಿದನು. ಅದನ್ನು ಕೇಳಿದ ಸುಕನ್ಯಾ ಬಹಳ ಬಾಧೆ ಪಡುತ್ತಾಳೆ. ನಂತರ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಗಂಡನಿಗೆ ಸಮಾಧಾನ ಹೇಳುತ್ತಾಳೆ. ನೀವೇನು ಚಿಂತಿಸಬೇಡಿ, ಆಗಿದ್ದಾಯಿತು. ಮನೆಯಲ್ಲಿರುವ ಹಣವನ್ನು ಬಳಸಿಕೊಂಡು ಮತ್ತೆ ವ್ಯಾಪಾರವನ್ನು ಶುರು ಮಾಡಿ ಎಂದು ಮನೆಯಲ್ಲಿರುವ ಬೀರುವನ್ನು ತೆಗೆದಳು ಸುಕನ್ಯಾ. ಆದರೆ ಆ ಬೀರುವಿನಲ್ಲಿರುವ ಹಣವನ್ನು ಕೂಡ ಯಾರೋ ಕದ್ದು ಬಿಟ್ಟಿದ್ದಾರೆ. ಇದನ್ನು ನೋಡಿದ ಸುಕನ್ಯಾಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದ ಹಾಗಾಯಿತು. ಇದೆಲ್ಲ ಹೇಗಾಯಿತು ಎಂದು ಆಕೆಗೆ ಒಂದೂ ಅರ್ಥವಾಗುತ್ತಿಲ್ಲ. ಅಳುತ್ತಿದ್ದಾಳೆ. ಸಂಜಯ್ಗೆ ಮಾತ್ರ ಸುಕನ್ಯಾಳ ಮೇಲೆ ಕೋಪ ಬಂದಿತ್ತು. ಹಣವೆಲ್ಲ ಏನಾಯಿತು ಎಂದು ಕೂಗಾಡಿದನು. ನೀನು ಮಾಡುವಂತಹ ದಾನ ಧರ್ಮಗಳಿಂದಲೇ ಎಲ್ಲವೂ ಖಾಲಿಯಾಗಿದೆ ಎಂದು ಗಂಡನ ಜೊತೆ ಸುಕನ್ಯಾಳ ಅತ್ತೆಯೂ ಕೂಡ ಕೋಪಿಸಿಕೊಂಡು ಕೂಗಾಡಿದರು. ಅವರ ಈ ಮಾತುಗಳಿಗೆ ಬೇಸತ್ತ ಸುಕನ್ಯಾ ಈಗಾಗಲೇ ಸಾಲವೆಂದು ಕೊಟ್ಟವರ ಬಳಿಯಿಂದ ಹಣವನ್ನು ಮತ್ತು ಆಭರಣಗಳನ್ನು ವಾಪಸ್ ತರಲು ಹೋಗುತ್ತಾಳೆ. ಆದರೆ ಸುಕನ್ಯಾ ಹೋಗುವಷ್ಟರಲ್ಲಿ ಹಣ ಮತ್ತು ಆಭರಣ ತೆಗೆದುಕೊಂಡು ಹೋಗಿದ್ದ ಮಹಿಳೆ ಮನೆಯನ್ನು ಖಾಲಿ ಮಾಡಿ ಹೊರಟು ಹೋಗಿದ್ದಳು.
ಇದರಿಂದ ನಿರಾಶೆಗೊಂಡ ಸುಕನ್ಯಾ ಮನೆಗೆ ವಾಪಸಾದವಳೆ ಗಂಡನಿಗೆ ಎಲ್ಲಾ ವಿಷಯಗಳನ್ನು ಹೇಳುತ್ತಾಳೆ ಮತ್ತು ತುಂಬಾ ಬಾಧೆ ಪಡುತ್ತಾಳೆ. ಇದರಿಂದ ಮತ್ತಷ್ಟು ಕೋಪಿಸಿಕೊಂಡ ಆಕೆಯ ಗಂಡ ಆಕೆಯನ್ನು ಬಾಯಿಗೆ ಬಂದ ಹಾಗೆ ಬೈದಾಡಿದನು. ತಮ್ಮ ಮನೆಗೆ ದರಿದ್ರ ಬರಲು ಸಮಯ ಸಂದರ್ಭವೆನ್ನದೆ ಸುಕನ್ಯ ಮಾಡಿದ ದಾನಗಳೇ ಕಾರಣವೆಂದು ಆಕೆಯನ್ನು ದೂಷಿಸಿ ಇನ್ನೆಂದಿಗೂ ನಮ್ಮ ಮನೆಗೆ ಬರಬೇಡ ಎಂದು ಹೇಳಿ ಸುಕನ್ಯಾಳನ್ನು ಮನೆಯಿಂದ ಹೊರಗೆ ತಳ್ಳುತ್ತಾರೆ ಸಂಜಯ್ ಮತ್ತು ಆತನ ತಾಯಿ. ಬಹಳ ಬಾಧೆ ಪಡುತ್ತಲೇ ಸುಕನ್ಯಾ ಅಳುತ್ತಲೇ ತಾಯಿ ಲಕ್ಷ್ಮೀದೇವಿಯ ದೇವಾಲಯಕ್ಕೆ ಹೋಗುತ್ತಾಳೆ. ಅಲ್ಲಿ ಲಕ್ಷ್ಮೀದೇವಿಯನ್ನು ಕುರಿತು, ತಾಯಿ, ನಾನು ಪ್ರತಿನಿತ್ಯವೂ ನಿನ್ನನ್ನು ಪೂಜಿಸಿದೆ ಮತ್ತು ಆರಾಧಿಸಿದೆ ಅಲ್ಲವೇ? ಮತ್ತೇಕೆ ನನಗೆ ಈ ರೀತಿ ದೌರ್ಭಾಗ್ಯ ಎದುರಾಗಿದೆ? ನಮ್ಮ ಮನೆಯನ್ನು ಬಿಟ್ಟು ಏಕೆ ಹೊರಟು ಹೋದೆ ನೀನು? ನಮ್ಮ ಸಿರಿ ಸಂಪತ್ತುಗಳು ಹೋಗುವುದಕ್ಕೆ ನಾನೇ ಪ್ರಮುಖ ಕಾರಣ ಎಂದು ನನ್ನ ಪತಿರಾಯರು ದೂಷಿಸುತ್ತಿದ್ದಾರೆ. ನಮಗೆ ದರಿದ್ರ ಬರಲು ನಾನೇ ಕಾರಣವಾ? ನಿನ್ನ ಭಕ್ತಳಾದ ನನ್ನನ್ನು ಏಕೆ ಹೀಗೆ ಶಿಕ್ಷಿಸುತ್ತಿದ್ದೀಯ ತಾಯಿ? ನಾನು ಮಾಡಿದ ತಪ್ಪಾದರೂ ಏನು ಹೇಳು ತಾಯಿ ಎಂದು ಲಕ್ಷ್ಮೀದೇವಿಯನ್ನು ಪ್ರಶ್ನಿಸುತ್ತಾಳೆ ಸುಕನ್ಯಾ. ಆನಂತರ ಗಂಡನೇ ಲೋಕವೆಂದು ಭಾವಿಸಿದ ಸುಕನ್ಯಾಳಿಗೆ ಸಂಜಯ್ ಬಿಟ್ಟರೆ ಮತ್ಯಾರೂ ಇಲ್ಲ. ಆದ್ದರಿಂದಲೇ ಬೇರೆ ದಾರಿ ಕಾಣದೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳಲೆಂದು ಒಂದು ನದಿಯ ಬಳಿ ಹೋಗುತ್ತಾಳೆ. ಗಂಡನಿಲ್ಲದೆ ನಾನು ಜೀವಿಸುವುದಿಲ್ಲ ಎಂದು, ತಾನು ಮಾಡಿದ ಪೂಜೆಗಳಲ್ಲಿ ಯಾವುದಾದರೂ ಲೋಪವಿದ್ದರೆ ನನ್ನನ್ನು ಕ್ಷಮಿಸು ಎಂದು ತಾಯಿ ಲಕ್ಷ್ಮೀದೇವಿಯನ್ನು ಬೇಡುತ್ತಾ ಪ್ರಾಣತ್ಯಾಗವನ್ನು ಮಾಡಲು ಸಿದ್ಧಳಾದಳು ಸುಕನ್ಯಾ. ಅಷ್ಟರಲ್ಲಿ ಮಹಾಲಕ್ಷ್ಮಿ ಸುಕನ್ಯಾ ಎದುರು ಪ್ರತ್ಯಕ್ಷಳಾದಳು. ಆತ್ಮಹತ್ಯೆ ಮಹಾಪಾಪವೆಂದು ಮಹಾಲಕ್ಷ್ಮಿ ಸುಕನ್ಯಾಳಿಗೆ ಹಿತ ಬೋಧನೆಯನ್ನು ಮಾಡಿದಳು. ಆಗ ಸುಕನ್ಯಾ, ಕ್ಷಮಿಸು ತಾಯಿ, ನಾನೇನು ಮಾಡಲಿ? ನನ್ನ ಗಂಡ ನನ್ನನ್ನು ಮನೆಯಿಂದ ಹೊರಗಾಕಿದರು. ನನ್ನ ಗಂಡನಿಲ್ಲದ ಜೀವನ ನಾನು ಊಹಿಸಲಾರೆ ಮತ್ತು ಬದುಕಲಾರೆ. ಆದ್ದರಿಂದಲೇ ಈ ನಿರ್ಧಾರ ಎಂದು ಕಣ್ಣೀರು ಹಾಕುತ್ತಾಳೆ ಸುಕನ್ಯಾ. ಸುಕನ್ಯಾಳ ಮಾತುಗಳನ್ನು ಕೇಳಿದ ಲಕ್ಷ್ಮೀದೇವಿ, ನಡೆದ ವಿಷಯವೆಲ್ಲ ನನಗೆ ಗೊತ್ತು. ಆದರೆ ನಿನಗೆ ಅಷ್ಟ ದರಿದ್ರ ಬರಲು ನೀನೇ ಕಾರಣ. ನಿನಗೆ ತಿಳಿಯದೆ ನೀನು ಸಮಯ ಸಂದರ್ಭವೆನ್ನದೆ ಕೆಲವು ವಸ್ತುಗಳನ್ನು ದಾನ ಮಾಡಿದ್ದರಿಂದ ನಿನಗೆ ದರಿದ್ರ ಬಂದಿದೆ ಎಂದು ಲಕ್ಷ್ಮೀದೇವಿ ಹೇಳುತ್ತಾಳೆ. ಆಗ ಸುಕನ್ಯಾ, ಯಾವ ವಸ್ತುಗಳನ್ನು ದಾನ ಮಾಡಬಾರದು ತಿಳಿಸು ತಾಯಿ ಎಂದು ಸುಕನ್ಯಾ ಕೇಳಿದಾಗ ಲಕ್ಷ್ಮೀದೇವಿ ಈ ರೀತಿ ಹೇಳುತ್ತಾಳೆ. ಸುಕನ್ಯಾ, ದಾನ ಧರ್ಮಗಳನ್ನು ಮಾಡುವುದು ತಪ್ಪಲ್ಲ. ಆದರೆ ಕೆಲವೊಂದು ವಸ್ತುಗಳನ್ನು ಕೆಲವೊಂದು ಸಮಯದಲ್ಲಿ ಅರ್ಹರಲ್ಲದವರಿಗೆ ದಾನ ಮಾಡುವುದು ತಪ್ಪು. ಕೆಲವು ವಸ್ತುಗಳನ್ನು ಅಪ್ಪಿತಪ್ಪಿಯೂ ಕೂಡ ತಪ್ಪಾದ ಸಮಯದಲ್ಲಿ ನೀಡಬಾರದು ಅಷ್ಟೇ. ನೀತಿ ನಿಯಮಗಳು ಮುಖ್ಯ ಎಂದು ಹೇಳುತ್ತಾ, ಮುಖ್ಯವಾಗಿ ರೊಟ್ಟಿ ಮಾಡುವ ಪಾತ್ರೆಗಳನ್ನು, ಅಂದರೆ ಚಪಾತಿ ಮಣೆ, ಸುಡುವ ತವಾಗಳನ್ನು ಕೊಡಬಾರದು. ಅಡುಗೆ ಮನೆಯಲ್ಲಿರುವ ಪಾತ್ರೆಗಳನ್ನು ಶುಭ್ರವಾಗಿರಿಸಿ ಅವುಗಳಿಂದ ತಯಾರು ಮಾಡಿದ ಅಡುಗೆಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಮುಖ್ಯವಾಗಿ ರೊಟ್ಟಿ ಮಾಡುವ ಪಾತ್ರೆಗಳು. ಅಂತಹ ಪಾತ್ರೆಗಳನ್ನು ಬೇರೆಯವರಿಗೆ ದಾನ ಮಾಡುವುದು ಶ್ರೇಯಸ್ಕರವಲ್ಲ. ಇನ್ನು ಎರಡನೆಯದಾಗಿ ಪೊರಕೆ. ಈ ಪೊರಕೆಯು ಲಕ್ಷ್ಮೀದೇವಿಗೆ ಪ್ರಿಯವಾದುದು ಎಂದು ನಿನಗೆ ತಿಳಿದಿಲ್ಲವೇ? ಅದನ್ನು ನೀನು ಬೇರೆಯವರಿಗೆ ನೀಡಿದಾಗ ನಾನು ನಿಮ್ಮ ಮನೆಯಲ್ಲಿ ಹೇಗೆ ಇರುತ್ತೇನೆ? ಮನೆಯನ್ನು ಶುಭ್ರಗೊಳಿಸಲು ಪೊರಕೆಯನ್ನು ಬಳಸುತ್ತೇವೆ. ಎಲ್ಲಿ ಶುಭ್ರತೆ ಇರುತ್ತದೋ ಅಲ್ಲಿ ನಾನು ವಾಸಿಸುತ್ತೇನೆ. ಪೊರಕೆಯನ್ನು ಯಾವಾಗಲೂ ಇತರರಿಗೆ ಕಾಣಿಸದ ಹಾಗೆ ಇಡಬೇಕು ಮತ್ತು ಪೊರಕೆಯನ್ನು ಶುಭ್ರವಾಗಿ ಇಟ್ಟುಕೊಳ್ಳಬೇಕು. ಯಾವ ಮನೆಯಲ್ಲಿ ಇದನ್ನು ಪರಿಪಾಲಿಸುವುದಿಲ್ಲವೋ ಅಲ್ಲಿ ನಾನು ಒಂದು ಕ್ಷಣವೂ ಇರುವುದಿಲ್ಲ ಎಂದು ಲಕ್ಷ್ಮೀದೇವಿ ಹೇಳುತ್ತಾಳೆ. ಅದೇ ರೀತಿಯಾಗಿ ಬಳಸಿದ ಹಳೆಯ ಬಟ್ಟೆಗಳನ್ನು ಕೂಡ ಯಾರಿಗೂ ದಾನ ಮಾಡಬಾರದು. ಹಾಗೆಯೇ ಮುಂದುವರೆಸುತ್ತಾ, ಸ್ತ್ರೀಯರು ಎಂದಿಗೂ ಕೂಡ ತಮ್ಮ ಆಭರಣಗಳನ್ನು ಬೇರೆಯವರಿಗೆ ಕೊಡಬಾರದು. ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಮ್ಮ ಆಭರಣಗಳನ್ನು ಬೇರೆಯವರಿಗೆ ಕೊಡಬಾರದು. ಯಾವ ಮಹಿಳೆಯಾದರೆ ತನ್ನ ಆಭರಣಗಳನ್ನು ಬೇರೆಯವರಿಗೆ ಕೊಡುತ್ತಾಳೋ ಅಂತಹವರ ಮನೆಯಲ್ಲಿ ದೌರ್ಭಾಗ್ಯವಿರುತ್ತದೆ. ಹಾಗೆಯೇ ಸಂಜೆಯಾದ ಬಳಿಕ, ಸೂರ್ಯ ಮುಳುಗಿದ ನಂತರ ಬೆಳ್ಳಗಿರುವ ಪದಾರ್ಥಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ದಾನ ಮಾಡಬಾರದು. ಆದರೆ ನೀನು ಇದ್ಯಾವುದನ್ನೂ ಪಾಲಿಸಲಿಲ್ಲ. ಸಮಯ ಸಂದರ್ಭವನ್ನು ನೋಡದೆ ಈ ರೀತಿಯಾಗಿ ಈ ಪದಾರ್ಥಗಳನ್ನು ದಾನ ಮಾಡಿದ್ದರಿಂದಲೇ ನಿನಗೆ ದರಿದ್ರ ಪ್ರಾಪ್ತಿಯಾಗಿದೆ ಎಂದು ಮಹಾಲಕ್ಷ್ಮಿ ಸುಕನ್ಯಾಳಿಗೆ ಹೇಳಿದಳು. ಮಹಾಲಕ್ಷ್ಮಿಯ ಈ ಮಾತುಗಳನ್ನು ಕೇಳಿದ ಸುಕನ್ಯಾಳಿಗೆ ತಾನು ಮಾಡಿದ ತಪ್ಪುಗಳ ಅರಿವಾಯಿತು. ತಕ್ಷಣವೇ, ತಾಯಿ, ನಾನು ತಿಳಿಯದೆ ಮಾಡಿದ ಈ ತಪ್ಪುಗಳಿಗೆ ಪರಿಹಾರವನ್ನು ಸೂಚಿಸಿ ಎಂದು ಕೈ ಮುಗಿದು ಲಕ್ಷ್ಮೀದೇವಿಯನ್ನು ಬೇಡುತ್ತಾಳೆ. ಪಶ್ಚಾತ್ತಾಪವೇ ಅತಿದೊಡ್ಡ ಪರಿಹಾರವೆಂದು, ಇನ್ನು ಮುಂದೆ ನೀನು ಇಂತಹ ತಪ್ಪುಗಳನ್ನು ಖಂಡಿತ ಮಾಡುವುದಿಲ್ಲವೆಂದು ಭಾವಿಸಿ ನಿನ್ನ ಸಿರಿ ಸಂಪತ್ತುಗಳೆಲ್ಲವನ್ನೂ ನಿನಗೆ ನೀಡುತ್ತೇನೆಂದು ಹೇಳಿ ತಾಯಿ ಲಕ್ಷ್ಮೀದೇವಿ ಮಾಯವಾದಳು. ಆನಂತರ ಸುಕನ್ಯಾ ತನ್ನ ಮನೆಗೆ ಹಿಂತಿರುಗುತ್ತಿದ್ದಳು. ಸರಿಯಾಗಿ ಅದೇ ಸಮಯಕ್ಕೆ ಸುಕನ್ಯಾಳ ಗಂಡ ಸಂಜಯ್ ಕೂಡ ಅಲ್ಲಿಗೆ ಬಂದನು. ಆಕೆಗೆ ಕ್ಷಮಾಪಣೆಯನ್ನು ಹೇಳಿದನು. ಕಳ್ಳತನ ಮಾಡಿದವರು ಸಿಕ್ಕಿಬಿದ್ದರೆಂದು, ನಮ್ಮ ಸಂಪತ್ತು ನಮಗೆ ತಿರುಗಿ ಬಂದಿತೆಂದು ಸಂಜಯ್ ಹೇಳಿದ್ದನ್ನು ಕೇಳಿ ಸುಕನ್ಯಾ ತುಂಬಾ ಸಂತೋಷಪಟ್ಟಳು. ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ, ಸಿರಿ ಸಂಪತ್ತುಗಳಿಂದ ಸುಕನ್ಯಾ ತನ್ನ ಕುಟುಂಬದೊಂದಿಗೆ ಸಂತೋಷದಿಂದ ಜೀವನ ಸಾಗಿಸಿದಳು.
ಈ ಘಟನೆಯ ನಂತರ ಸುಕನ್ಯಾ ಮತ್ತಾರಿಗೂ ಕೂಡ ಆ 5 ವಸ್ತುಗಳನ್ನು ಸಮಯ ಸಂದರ್ಭವೆನ್ನದೆ ದಾನ ಮಾಡುತ್ತಿರಲಿಲ್ಲ. ಮತ್ತೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.